ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ಚಂದ್ರಶೇಖರ್ ಬಸವನಾಡು ವಿಜಯಪುರದಿಂದ. ಸ್ನೇಹಿತರೆ, ಈ ಜವ ವೇಗ ವೇಗೋತ್ಕರ್ಷ ವೇಗಾಪಕರ್ಷ ಇವುಗಳ ಬಗ್ಗೆ ಟಿಇಟಿ ಪರೀಕ್ಷೆಯಲ್ಲಿ ಅನೇಕ ಬಾರಿ ಅವುಗಳ ನಕ್ಷೆಗಳ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ತಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿ, ಇವುಗಳ ನಕ್ಷೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇಲ್ಲದಿದ್ದರೆ ಇವುಗಳ ಯೂನಿಟ್ಗಳ ಬಗ್ಗೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಇವುಗಳ ಯೂನಿಟ್ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗಿದೆ. ಈ ವಿಡಿಯೋನ ನೋಡಿ ಇದು ತಮಗೆ ತುಂಬಾ ಸಹಕಾರಿಯಾಗಲಿದೆ. ಬನ್ನಿ ನೋಡೋಣ. ಜವ ಅಂದ್ರೆ ಏನು? ಜವ ಅಂದ್ರೆ ದೂರ ಡಿವೈಡೆಡ್ ಬೈ ಕಾಲ, ದೂರ ಡಿವೈಡೆಡ್ ಬೈ ಕಾಲ. ಉದಾಹರಣೆಗೆ, ಒಂದು ನೂರ್ ಮೀಟರ್ ಅನ್ನ ಹತ್ತು ಸೆಕೆಂಡ್ ಅಲ್ಲಿ ಕ್ರಮಿಸಿದರೆ ಅದು ಹತ್ತು ಮೀಟರ್ ಪರ್ ಸೆಕೆಂಡ್ ಅದರ ಜವ ಆಗ್ತದೆ. ಹತ್ತು ಮೀಟರ್ ಪರ್ ಸೆಕೆಂಡ್ ಜವ ಆಗ್ತದೆ, ಗೊತ್ತಾಯ್ತಾ? ಅಂದ್ರೆ ಜವದ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್. ಇದನ್ನು ಹಿಂಗೂ ಬರಲಾಗ್ತದೆ, ಎಂ ಎಸ್ ಬರೆದು ಇಲ್ಲಿ ಮೈನಸ್ ಒನ್ ಮಾಡಲಾಗ್ತದೆ. ಓಕೆ, ಜವ. ದೂರ ಅಂದ್ರೆ, ದೂರ ಅಂದ್ರೂ ಕ್ಷಮಿಸಿ, ವೇಗ ಅಂದ್ರೆ ಏನು? ವೇಗ ಅಂದ್ರೆ ದೂರ ಡಿವೈಡೆಡ್ ಬೈ ಕಾಲ. ಆದ್ರೆ ಇಲ್ಲಿ ಇದು ದೂರ ಡಿವೈಡೆಡ್ ಬೈ ಕಾಲ, ಇದು ದೂರ ಡಿವೈಡೆಡ್ ಬೈ ಕಾಲ. ಆದ್ರೆ ವೇಗದಲ್ಲಿ ನಾವು ಏನ್ ಮಾಡ್ತೇವೆ? ದಿಕ್ಕನ್ನು ಪರಿಗಣಿಸ್ತೇವೆ. ದಿಕ್ಕನ್ನು ಪರಿಗಣಿಸಿದ್ರೆ ಅದು ವೇಗ, ದಿಕ್ಕನ್ನು ಪರಿಗಣಿಸದೇ ಇದ್ರೆ ಅದು ಜವ. ಅಂದ್ರೆ ವೇಗ ಜವ ಎರಡು ಒಂದೇ, ಆದ್ರೆ ಒಂದು ವ್ಯತ್ಯಾಸ ಏನಂದ್ರೆ ವೇಗದಲ್ಲಿ ನಾವು ದಿಕ್ಕನ್ನು ಪರಿಗಣಿಸ್ತೇವೆ. ಸೊ ಇಲ್ಲಿ ಏನಾಗ್ತದೆ, ಇದು ಸಹಿತ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಮಾನ ಸೇಮ್, ಯೂನಿಟ್ ಸೇಮ್ ಆಗ್ತದೆ, ಗ್ರಾಫ್ಗಳು ಎಲ್ಲ ಸೇಮ್ ಬರ್ತವೆ. ಆದ್ರೆ ಇಲ್ಲಿ ದಿಕ್ಕನ್ನು ಪರಿಗಣಿಸಲಾಗ್ತದೆ, ಎಲ್ಲಿ? ವೇಗದಲ್ಲಿ. ಇನ್ನು ವೇಗೋತ್ಕರ್ಷ, ವೇಗೋತ್ಕರ್ಷ ಅಂದ್ರೆ ಏನು? ವೇಗ ಡಿವೈಡೆಡ್ ಬೈ ಕಾಲ, ವೇಗ ಡಿವೈಡೆಡ್ ಬೈ ಕಾಲ. ಇದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಅಥವಾ ಎಂ ಎಸ್ ಬರೆದು ಮೈನಸ್ ಟು. ಅಂದ್ರೆ ಇದು ವೇಗೋತ್ಕರ್ಷ ಅಂದ್ರೇನು? ವೇಗದಲ್ಲಿ ಆಗುವ ಹೆಚ್ಚಳ. ವೇಗಾಪಕರ್ಷ ಅಂದ್ರೆ ವೇಗದಲ್ಲಿ ಆಗುವ ಕಡಿಮೆ, ಎಷ್ಟು ಕಡಿಮೆ ಆಯ್ತು ಅನ್ನೋದು ವೇಗಾಪಕರ್ಷ. ಇದು ಸಹಿತ ವೇಗ ಡಿವೈಡೆಡ್ ಬೈ ಕಾಲ. ಇದು ಎಕ್ಸಲರೇಷನ್, ಇದು ಡಿಸಲರೇಷನ್. ಉದಾಹರಣೆಗೆ, ಐದು ಮೀಟರ್ ಪರ್ ಸೆಕೆಂಡ್ ಓಡ್ತಾ ಇದೆ ಒಂದು ಕಾರು, ಅದು ಒಮ್ಮೆಲೆ ಮುಂದಿನ ಸೆಕೆಂಡ್ ಅಲ್ಲಿ ಅದೇನಾಗ್ತದೆ? ಹದಿನೈದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸೆಕೆಂಡ್ ಆಗ್ತದೆ. ಅಂದ್ರೆ ಐದು ಇದ್ದಿದ್ದು ಹದಿನೈದು ಆಯ್ತು, ಎಷ್ಟು? ಒಂದ್ ಸೆಕೆಂಡ್ ಅಲ್ಲಿ ಆಯ್ತು. ಅಂದ್ರೆ ಎಷ್ಟು? ಹತ್ತು. ಅಂದ್ರೆ ಎರಡರದ್ದು ಡಿಫ್ರೆನ್ಸ್ ತೆಗ್ರಿ, ಹದಿನೈದರಲ್ಲಿ ಐದು ಕಳೆದ್ರೆ ಹತ್ತು ಆಗ್ತದೆ. ಸೊ ಹತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಏನಾಯ್ತು? ಪರ್ ಸೆಕೆಂಡ್ ಸ್ಕ್ವೇರ್ ಏನಾಯ್ತು? ವೇಗೋತ್ಕರ್ಷ ಆಯ್ತು. ಈ ಹೆಚ್ಚಾಗಿದ್ದರಿಂದ ವೇಗೋತ್ಕರ್ಷ, ಕಡಿಮೆ ಆದರೆ ವೇಗೋಪಕರ್ಷ. ಈಗ ಇವುಗಳ ನಕ್ಷೆಯನ್ನು ನೋಡೋಣ, ಬನ್ನಿ ನೋಡಿ. ಇಂಥವು ತುಂಬಾ ಕೇಳಿದ್ದಾನೆ ಟಿಇಟಿ ಪರೀಕ್ಷೆಗೆ, ಟಿಇಟಿ ಎಕ್ಸಾಮ್. ಈಗ ಸ್ಥಿರ ಜವ ಮತ್ತು ವೇಗ ಎರಡನ್ನೂ ತೋಂಡಿದ್ದೀನಿ ಇಲ್ಲಿ, ಯಾಕಂದ್ರೆ ಮಾನ ಎರಡು ಒಂದೇ ಇರೋದ್ರಿಂದ ತೋಂಡಿದ್ದೀನಿ. ಸ್ಥಿರ ವೇಗ ತೋರಿಸುವ ನಕ್ಷೆಗಳು ನೋಡಿ, ಇದು ದೂರ, ಇದು ಕಾಲ ನೋಡಿ. ಇದು ಸ್ಟ್ರೇಟ್ ಆಗಿ ಹೋಗಿದೆ, ಎಲ್ಲಿ ಹಿಂಗಾಗಿಲ್ಲ, ಎಲ್ಲಿ ಹಿಂಗಾಗಿಲ್ಲ. ಹೀಗಾಗಿ ಇದೇನದು? ಸ್ಥಿರ ವೇಗವನ್ನು ತೋರಿಸುವ ಒಂದು ನಕ್ಷೆಯಾಗಿದೆ. ಇಲ್ಲಿ ಸಹಿತ ವೇಗ ಜವ, ಇದು ಕಾಲ ನೋಡಿ. ಯಾವ ಕಾಲದ ಯಾವುದೇ ಕಾಲದಲ್ಲಿ ಇದೇನಾಗಿದೆ? ವೇಗ ಸೇಮ್ ಆಗಿದೆ. ಹೀಗಾಗಿ ನಾವು ಪರಿಗಣಿಸಿದ ಕಾಲ ಇದು, ಗೊತ್ತಾಯ್ತಾ? ಪರಿಗಣಿಸಿದ ಒಮ್ಮೆ ಇಷ್ಟ ಹೆಂಗ್ ವೇಗ ಬರ್ತದ್ರಿ? ಗಾಡಿ ಸ್ಟಾರ್ಟ್ ಮಾಡುವಾಗ ಜೀರೋದಿಂದ ಸ್ಟಾರ್ಟ್ ಮಾಡ್ತದೆ, ಅದು ನಿಜ. ಆದ್ರೆ ನಾವು ಪರಿಗಣಿಸಿದ್ದು ಗಾಡಿಯು ಕಾರು ಓಡಿದ ಮೇಲೆ ಒಂದು ಒಂದು ಸ್ಥಿರವಾದ ವೇಗ ಬಂದಾಗ ನಾವು ಅದನ್ನು ಪರಿಗಣಿಸಿವಿ. ಒಂದು ಹದಿನೈದು ಸೆಕೆಂಡು, ಇಪ್ಪತ್ತು ಸೆಕೆಂಡು ಪರಿಗಣಿಸಿವಿ. ನಾವು ಪರಿಗಣಿಸಿದ ವೇಗ ಇಲ್ಲಿ ತೋರಿಸಲಾಗಿದೆ, ಗೊತ್ತಾಯ್ತಾ? ಮುಂದಿನದು ಸ್ಥಿರ ವೇಗೋತ್ಕರ್ಷ. ಸ್ಥಿರ ವೇಗೋತ್ಕರ್ಷ ನೋಡಿ, ವೇಗ ಮತ್ತು ಕಾಲ ಕೊಟ್ಟಾಗ ಹಿಂಗ್ ಬರ್ತದೆ, ಅದೇ ವೇಗೋತ್ಕರ್ಷ ಕಾಲ ಕೊಟ್ಟಾಗ ಇಲ್ಲೇನೋ ಸ್ಥಿರ ತೋರಿಸ್ತದೆ. ಸೊ ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ಬರ್ಬೋದು ನಿಮಗೆ ಎಕ್ಸಾಮ್ ಅಲ್ಲಿ. ಓಕೆ, ಮುಂದಿನ ಪ್ರಶ್ನೆ. ಮುಂದಿದ್ದು ವೇಗಾಪಕರ್ಷ ಅಂದ್ರೆ ಹಿಂಗ್ ಕೆಳಗಿಳಿತದ್ದು. ವೇಗಾಪಕರ್ಷ ಅಂದ್ರೆ ಕೆಳಗಿಳಿದು. ವೇಗ ಕಾಲ ಇದರಲ್ಲಿ ಸ್ಥಿರ ತೋರಿಸಿದ್ರೆ ಇದು ಸಹಿತ ಹಿಂಗೆ ಬರ್ತದೆ. ಓಕೆ, ಇದ್ರ ಮೇಲೆ ಒಂದು ಪ್ರಶ್ನೋತ್ತರವನ್ನು ನೋಡೋಣ, ಬನ್ನಿ. ಇಲ್ಲಿ ಮೂರು ಗ್ರಾಫ್ಗಳನ್ನ ಕೊಡಲಾಗಿದೆ, ಒನ್ ಟೂ ತ್ರೀ ಅಂತ ಮೂರು ಗ್ರಾಫ್ಗಳನ್ನ ಕೊಡಲಾಗಿದೆ. ಪ್ರಶ್ನೆ ನೋಡೋಣ, ಬನ್ನಿ. ಮೇಲ್ಕಂಡ ನಕ್ಷೆಗಳಲ್ಲಿ ಯಾವುದು ಸ್ಥಿರ ವೇಗಾಪಕರ್ಷ ತೋರಿಸುವ ನಕ್ಷೆಯಾಗಿದೆ? ನೋಡಿ, ಇಲ್ಲಿ ದೂರ ಮತ್ತು ಕಾಲ ಇದೆ, ಇಲ್ಲಿ ಏನಿದೆ?
ಇಲ್ಲಿ ವೇಗ ಸ್ಥಿರ ಇದೆ ಅಂದ್ರೆ ವೇಗೋತ್ಕರ್ಷ ಅಥವಾ ವೇಗಾಪಕರ್ಷ ಜೀರೋ ಇರ್ತದೆ ಇಲ್ಲಿ. ಓಕೆ, ಇದು ಅಲ್ಲ. ಸೊ ಇಲ್ಲಿ ಏನಾಗಿದೆ, ಹಾ ಇಲ್ಲಿ ಏನಾಗಿದೆ, ವೇಗ ಇಳಿತಾ ಇದೆ, ಈ ರೀತಿ ಸ್ಥಿರವಾಗಿ ಇಳಿತಾ ಇದೆ, ಒಂದೇ ರೇಟ್ ಅಲ್ಲಿ ಇಳಿತಾ ಇದೆ. ಹಿಂಗಾಗಿ ಇದೇನಾಯ್ತು, ವೇಗಾಪಕರ್ಷ ತೋರ್ತಕ್ಕಂತ ಒಂದು ನಕ್ಷೆ ಇದಾಗಿದೆ. ಮುಂದಿದ್ದನ್ನು ನೋಡೋಣ ಬನ್ನಿ. ಇದು ವೇಗ ಮತ್ತು ಕಾಲ, ವೇಗ ಸ್ಥಿರ ಇದೆ ಇಲ್ಲಿ, ಹೀಗಾಗಿ ಇಲ್ಲಿ ವೇಗಾಪಕರ್ಷ ಇಲ್ಲವೇ ಇಲ್ಲ. ಸೊ ಇದು ಸಹಿತ ಅಲ್ಲ, ಅಂದ್ರೆ ಎರಡು ಮಾತ್ರ ಸರಿಯಾಗಿದೆ. ಸೊ ಉತ್ತರ ಏನಾಗ್ತದೆ, ಮೇಲ್ಕಂಡ ನಕ್ಷೆಗಳಲ್ಲಿ ಯಾವುದು ಸ್ಥಿರ ವೇಗಾಪಕರ್ಷ ತೋರಿಸುವ ನಕ್ಷೆಯಾಗಿದೆ, ಒಂದು ಮಾತ್ರ, ಎರಡು ಮಾತ್ರ, ಇದು ಎರಡು ಮಾತ್ರ ಏನಾಗ್ತದೆ ಉತ್ತರ ಆಗ್ತದೆ, ಎರಡು ಮಾತ್ರ ಉತ್ತರ ಆಗ್ತದೆ. ಏನಮ್ಮ ನೋಡಿ, ಇದು ಸ್ಥಿರವಾದ ವೇಗ ತೋರಿಸುವ ನಕ್ಷೆಗಳು ಇವೆರಡು. ಓಕೆ, ಮುಂದೆ ಸ್ಥಿರವಾದ ವೇಗೋತ್ಕರ್ಷ ತೋರಿಸುವ ನಕ್ಷೆಗಳು ಇವೆರಡು, ಸ್ಥಿರವಾದ ವೇಗಾಪಕರ್ಷ ತೋರಿಸುವ ನಕ್ಷೆಗಳು ಇದು, ಇದು ಮತ್ತು ಇದು. ಓಕೆ, ಇದ್ರ ಬಗ್ಗೆ ಸ್ವಲ್ಪ ನೋಡಿಕೊಳ್ಳಿ. ಶರಣು ಶರಣಾರ್ಥಿಗಳು.